ಇಂದಿನ ಶ್ರೀಕಲ್ಕಿಯ ಪವಾಡದಲ್ಲಿ ಎರ್ನಾಕುಲಂನ ಲೈಲಾ ಅವರಿಗೆ ಆದಂತಹ ಅನುಭವವನ್ನು ಅವರು ಹೀಗೆ ಹಂಚಿಕೊಂಡಿದ್ದಾರೆ ನಾನು ನಮ್ಮ ಧರ್ಮಕ್ಕೆ ಬಂದಾಗ ನನ್ನ ಗರ್ಭಾಶಯದಲ್ಲಿ ಗೆಡ್ಡೆ ಇತ್ತು ನಾನು ಎರಡು ವರ್ಷಗಳಿಂದ ಔಷಧವನ್ನು ತೆಗೆದುಕೊಳ್ಳುತ್ತಿದ್ದೆ ಆದರೆ ಯಾವುದೇ ಫಲಿತಾಂಶ ಬಂದಿರಲಿಲ್ಲ ಆದರೆ ನಾನು ಧರ್ಮ ಪ್ರಾರ್ಥನೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗ ಪವಾಡ ಸದೃಶವಾಗಿ ಶ್ರೀ ಕಲ್ಕಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದರು ಈಗ ಕಳೆದ ಹದಿನೇಳು ವರ್ಷಗಳಿಂದ ನನ್ನಲ್ಲಿ ಅಂತಹ ಯಾವುದೇ ಕಾಯಿಲೆಯ ಕುರುಹು ಇಲ್ಲ ನಾನು ಎರಡು ಗಂಭೀರ ಅಪಘಾತಗಳಿಗೆ ಒಳಗಾಗಿದ್ದೆ ಅಲ್ಲಿ ನನ್ನ ಶ್ರೀ ಕಲ್ಕಿ ಅವರು ತಮ್ಮ ರಕ್ಷಾ ಕವಚದಿಂದ ನನ್ನನ್ನು ರಕ್ಷಿಸಿದ್ದರು ಒಂದು ದಿನ ನಾನು ಸೇವೆಗೆಂದು ಹೊರಟಿದ್ದಾಗ ತೆಂಗಿನ ಮರದ ಗರಿಯು ನನ್ನ ತಲೆಯ ಮೇಲೆ ಬಿದ್ದಿತ್ತು ಅದು ಬಹಳ ಎತ್ತರದಿಂದ ಬಿದ್ದಿತ್ತು ನಾನು ಪ್ರಜ್ಞಾಹೀನಳಾಗಿದ್ದೆ ಮತ್ತು ನನ್ನೊಂದಿಗಿದ್ದ ಜನರೂ ಸಹ ಭಯಭೀತಗೊಂಡಿದ್ದರು ಆದರೆ ನನ್ನ ಶ್ರೀ ಕಲ್ಕಿ ಅವರು ಅವರ ಅಭಯ ಹಸ್ತವನ್ನು ನನ್ನ ಮೇಲೆ ಹಾಕಿದರು ಮತ್ತು ನನಗೆ ತಕ್ಷಣ ಪ್ರಜ್ಞೆ ಬಂದಿತು ಮತ್ತು ಯಾವುದೇ ಗಾಯವೂ ಆಗಲಿಲ್ಲ ಇನ್ನೊಂದು ದಿನ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ನನಗೆ ಹಿಂದಿನಿಂದ ಕಾರು ಡಿಕ್ಕಿ ಹೊಡೆದಿತ್ತು ಆದರೆ ನಾನು ಕೆಳಗೆ ಬಿದ್ದಿದ್ದೆ ಮತ್ತು ಕೇವಲ ಸಣ್ಣ ತರಚು ಗಾಯಗಳು ಮಾತ್ರ ಆಗಿತ್ತು ಆ ಸ್ಥಳದಲ್ಲಿ ನೆರೆದಿದ್ದ ಜನರೆಲ್ಲರೂ ನನಗೆ ಯಾವುದೇ ಗಾಯಗಳು ಆಗಿಲ್ಲದಿರುವುದನ್ನು ನೋಡಿ ಆಶ್ಚರ್ಯಚಕಿತರಾದರು ಇತ್ತೀಚೆಗೆ ನನಗೆ ರಾತ್ರಿಯಲ್ಲಿ ತೀವ್ರವಾದ ಎದೆನೋವು ಕಾಣಿಸಿಕೊಂಡಿತು ನನಗೆ ನೋವು ಸಹಿಸಲಾಗಲಿಲ್ಲ ಆದರೆ ಆ ಸಮಯದಲ್ಲಿ ನನಗೆ ಆಸ್ಪತ್ರೆಗೆ ಹೋಗಲು ದಾರಿ ಇರಲಿಲ್ಲ ಮತ್ತು ನಾನು ಈ ತೀವ್ರವಾದ ನೋವಿನಿಂದ ಹೋದರೆ ಅವರು ನನ್ನನ್ನು ತೀವ್ರ ನಿಗಾ ಘಟಕದಲ್ಲಿ ಇರಿಸಬಹುದಾಗಿತ್ತು ಆದುದರಿಂದ ನಾನು ನನ್ನ ಆರೋಗ್ಯ ಪ್ರದಾತರಾದ ಶ್ರೀ ಕಲ್ಕಿಯವರನ್ನು ಬಲವಾಗಿ ಪ್ರಾರ್ಥಿಸಿ ಶ್ರೀಮೂರ್ತಿಯ ಮುಂದೆ ಚಾಪೆಯನ್ನು ಹಾಕಿ ಮಲಗಿದೆ ನನ್ನ ನೋವು ಕಡಿಮೆಯಾಯಿತು ಮತ್ತು ಬೆಳಿಗ್ಗೆ ನಾನು ಆಸ್ಪತ್ರೆಗೆ ಹೋದೆ ಮತ್ತು ಹೃದಯ ತಜ್ಞರನ್ನು ಸಂಪರ್ಕಿಸಿದೆ ಅವರು ಔಷಧಿಗಳನ್ನು ಬರೆದುಕೊಟ್ಟರು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದರು ಪರಿಸ್ಥಿತಿಯನ್ನು ಸರಳವಾಗಿ ಕಡಿಮೆಗೊಳಿಸಿ ಪರಿಹರಿಸಿದ ಶ್ರೀ ಕಲ್ಕಿಯವರಿಗೆ ಅನಂತಾನಂತ ಧನ್ಯವಾದಗಳು ಜೈ ಬೋಲು ಅನುಗ್ರಹ ಪ್ರದಾತ ರಕ್ಷಾ ಕವಚ ಪ್ರದಾತ ವೈದೀಶ್ವರ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜೈ